ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಡನ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ರಾಮಚಂದ್ರಪುರಂ ಪಾರ್ಟ್ 4 ವಿಡಿಯೋ ಅಂತದ್ದಾಗಿದೆ ಇದು. ತುಂಬಾನೇ ಧನ್ಯವಾದಗಳು, ಯಾಕೆಂದ್ರೆ ನೀವು ಕೊಡ್ತಾ ಇರೋ ಪ್ರೋತ್ಸಾಹ ತುಂಬಾನೇ ಜಾಸ್ತಿ ಇದೆ. ಎಲ್ಲರಿಗೂ ಸಹ ನನ್ನ ಕೃತಜ್ಞತೆಗಳನ್ನ ನಾನು ಈ ವೇಳೆಯಲ್ಲಿ ಸಲ್ಲಿಸ್ತೀನಿ. ಅದು ಮಾತ್ರ ಅಲ್ಲದೆ ಇವತ್ತು ನಾವು ಒಂದು ವಿಶೇಷವಾದ ಅಂಗಡಿಯಲ್ಲಿ ಇದ್ದೀವಿ. ಅದೇನಪ್ಪ ಅಂದ್ರೆ, ನೀವು ರಾಮಚಂದ್ರಪುರಂ ನಾನು ಆಲ್ಮೋಸ್ಟ್ ಎಲ್ಲ ಅಂಗಡಿಗಳನ್ನು ನಾನು ತೋರಿಸಿದ್ದೀನಿ. ಈ ಅಂಗಡಿಗಳಲ್ಲಿ ಈ ಅಂಗಡಿಯಲ್ಲಿ ನಮಗೆ ಇವಾಗ ನೀವು ನೋಡ್ತಾ ಇದ್ರೆ ಈ ಸೀಕ್ವಿನ್ ಬಟ್ಟೆಗಳು ಅವೈಲಬಲ್ ಇರ್ತವೆ. ತುಂಬಾ ಮಿಣಮಿಣ ಅಂತ ಮಿಂಚ್ತಾ ಇರೋಂತ ಈ ಪಾಪರ್ ಬಟ್ಟೆ ಅಂತ ಏನು ಹೇಳ್ತಾರೆ ಆ ತರ ಬಟ್ಟೆಗಳು ಇಲ್ಲಿ ನಮ್ಗೆ ಸಿಗ್ತವೆ. ಇದು ಸಹ ಬಂದು ಮೀಟರ್ 100, 150, 200, 250 ಆ ರೇಂಜ್ ಹೋಗುತ್ತೆ. ಆದ್ರೆ ತುಂಬಾ ಚೆನ್ನಾಗಿತ್ತು ರೀ. ಇದ್ರಲ್ಲಿ ಬಂದು ಮಕ್ಕಳಿಗೆ ಬಟ್ಟೆ ಹೊಲಿಸ್ಬೋದು, ಅಥವಾ ಏನ್ ಹೇಳೋದು ಮಕ್ಕಳನ್ನ ಬಂದು ಈ ಡ್ಯಾನ್ಸ್ ಆತರ ಏನಾದ್ರೂ ರೆಡಿ ಮಾಡ್ತಾ ಇದ್ರ ಅಂದ್ರೆ ಆತರ ಬಟ್ಟೆಗಳೆಲ್ಲ ಬೇಕಾಗ್ತವಲ್ಲ, ಅದಕ್ಕೆ ನೀವು ಈ ತರ ಇಸ್ಕೊಂಡು ಹೋಗಿ ಹೊಲಿಬಹುದು. ಅಥವಾ ಇದರಲ್ಲಿ ನಾವು ಬಂದು ಹೆವಿ ವರ್ಕ್ ಇರೋದ್ರಿಂದ ನಮ್ಗೆ ಬಂದು ಈ ಏನ್ ಹೇಳೋದು ಫಿಶ್ ಟೈಲ್ ಅಲ್ಲಿ ಡ್ರೆಸ್ ಹೋಲಿಸ್ತಾರೆ, ತುಂಬಾ ಗುದ್ದಾಗಿರುತ್ತೆ. ಅದನ್ನ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡುವಾಗ ತುಂಬಾ ಕಾಸ್ಟ್ಲಿ ಇತ್ತು. ನೀವು ಇದರ ಬಟ್ಟೆ ಇಸ್ಕೊಂಡು ಹೋಗಿ ನೀವು ಹೊಲಿಬೇಕಾದ್ರೆ ಅಷ್ಟು ಕಾಸ್ಟ್ಲಿ ಬಿಡಲ್ಲ. ಕೆಳಗಡೆ ನೀವು ನೋಡ್ತಾ ಇರ್ತಾರೆ ಇದೆಲ್ಲ ಬಂದು ಸ್ಯಾಟಿನ್ ಬಟ್ಟೆಗಳಾಗಿರ್ತವೆ. ಇದು ಬಂದು ಪೆರ್ ಮೀಟರ್ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಇರುವಂತ ಬಟ್ಟೆಗಳನ್ನ ನೀವು ಇಸ್ಕೊಂಡು ಹೋಗಿ ಗೌನೆ ಹೊಲಿಸ್ಬೋದು. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿರಲ್ಲ, ತುಂಬಾ ಮುದ್ದಾಗಿತ್ತು ಈ ಬಟ್ಟೆಗಳೆಲ್ಲ. ಸೊ ನೀವೊಂದ್ಸತಿ ಬಂದ್ರಿ ಅಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ, ತಾನ್ ಲೆಕ್ಕದಲ್ಲಿ ಕೊಡ್ತಾರೆ, ಅಥವಾ ಬಂದು ಕೆಜಿ ಲೆಕ್ಕದು ಸಹ ರಾಮಚಂದ್ರಪುರಂಗಳಲ್ಲಿ ಬಟ್ಟೆಗಳು ಅವೈಲಬಲ್ ಇರ್ತವೆ. ಹಾಗೆ ನೀವು ಸ್ವಲ್ಪ ಮುಂದೆ ಹೋಗ್ರಿ ಅಂದ್ರೆ ಇದೆಲ್ಲ ಬಂದು ಎಂಬ್ರಾಯ್ಡ್ರಿ ವರ್ಕ್ ಆ ತರ ಇರುವಂತ ಬಟ್ಟೆ ಆಗಿದೆ. ತುಂಬಾನೇ ಚೆನ್ನಾಗಿತ್ತು ಈ ಅಂಗಡಿಯಲ್ಲಿ. ಇದೆಲ್ಲ ಕೂಡ ಸಹ ನಿಮಗೆ 50, 60, 70 ಹೀಗೆ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಬಟ್ಟೆ ಬಂದು 400 ರೂಪಾಯಿ ಇರ್ತವೆ. ಇದೆಲ್ಲ ನೀವು ನೋಡ್ತಾ ಇರ್ತೀರಾ, ತುಂಬಾನೇ ಚೆನ್ನಾಗಿತ್ತು ಇದು. ಇದರಲ್ಲೆಲ್ಲ ನೀವು ಬಂದು ಏನ್ ಹೇಳೋದು, ನೀವು ಬಂದು ಲೆಹಂಗಾ ಹೊಲಿಸ್ಬೋದು, ಚೆನ್ನಾಗಿರುತ್ತೆ. ಒಂದೊಂದು ರೇಂಜ್ ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಬಂದು 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ಪೆರ್ ಮೀಟರ್ಗೆ. ಯಾಕೆಂದ್ರೆ ಅಷ್ಟು ಹೆವಿ ವರ್ಕ್ ಇರುತ್ತೆ. ಸ್ವಲ್ಪ ಇರಿ, ಒಂದು ಬ್ಲೂ ಕಲರ್ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ನೀವು ನೋಡ್ತಾ ಇರ್ತೀರ, ಇದು 300, 350, 400 ಈ ರೇಂಜ್ ನಲ್ಲೆಲ್ಲ ಬರ್ತವೆ ಮೀಟರು. ಆದ್ರೆ ಬಂದು ಇದು ವರ್ತ್ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಮ್ಗೆ ಲೆಹಂಗಾ ಅಂದ್ರೆ ಒಂದು ಏನ್ ಹೇಳೋದು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಈ ತರ ಎಲ್ಲ ಇದ್ದಾಗ. ನನಗೆ ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಪ್ರೈಸ್ ಹೇಳಿ ಸಿಸ್ಟರ್ ನೀವು ಅಂತ ಹೇಳಿ. ರೇಖಾ ಸಿಸ್ಟರ್ ಆಗ್ಬೋದು, ಪೂಜಾ ಸಿಸ್ಟರ್, ಉಜ್ವಲ ಸಂಗವಿ ಸಿಸ್ಟರ್, ಚೈತ್ರ ಸಿಸ್ಟರ್, ನೀವೆಲ್ಲರೂ ಸಹ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಥ್ಯಾಂಕ್ ಯು, ನಾವೆಲ್ಲ ಒಂದು ಫ್ಯಾಮಿಲಿ ರೀತಿ ಇದ್ದೀವಿ. ಪೂಜಾ ಶ್ರೀ ಸಿಸ್ಟರ್ ಬಂದು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ನಾನು ತುಂಬಾ ಕಮೆಂಟ್ಸ್ ಮಾಡ್ತಾರೆ. ಸೊ ಹೀಗೆಲ್ಲ ಇರ್ಬೇಕಾದ್ರೆ ನನಗೆ ಒಂಥರ ಒಂದು ಖುಷಿ ಆಗುತ್ತೆ. ಓಕೆ, ನಾವು ಸಬ್ಸ್ಕ್ರೈಬರ್ಸ್ ಯೂಟ್ಯೂಬರ್ ಅದನ್ನೆಲ್ಲ ದಾಟಿ ನಾವೆಲ್ಲ ಒಂದು ಫ್ಯಾಮಿಲಿಯಾಗಿ ಬೆಳೀತಾ ಇರೋದನ್ನ ನೋಡುವಾಗ ತುಂಬಾನೇ ಸಂತೋಷ ಆಗುತ್ತೆ. ಹೀಗೆ ನನಗೆ ಕಮೆಂಟ್ ಮಾಡಿ, ಪ್ರೋತ್ಸಾಹ ಮಾಡಿ. ಮತ್ತೆ ನಿಮ್ದೇನಿದೆ ಮಾತುಗಳು, ಯಾರೂ ಸಹ ಹೀಗೆ ಹಾಗೆ ಅಂದ್ರೆ ಒಂಥರ ಒಳ್ಳೆ ಡೀಸೆಂಟ್ ಮಾತುಗಳಿರ್ತವೆ, ತುಂಬಾ ಇಷ್ಟ ಆಯ್ತು. ಹೀಗೆ ಸಪೋರ್ಟ್ ಮಾಡಿ. ಓಕೆ ಬನ್ನಿ, ಮತ್ತೆ ನಾನು ವಿಡಿಯೋಗೆ ಬಿಟ್ಬಿಡ್ತೀನಿ. ಇದನ್ನೆಲ್ಲ ನೋಡ್ತಾ ಇರ್ತೀನಿ. ಈ ಬಟ್ಟೆಗಳೆಲ್ಲ ಬಂದು ಒಂದೊಂದು ರೇಂಜ್ ಅಲ್ಲಿ ಇರ್ತವೆ. ಇದನ್ನೆಲ್ಲ ನೀವು ನೋಡ್ತಾ ಇರ್ತೀರಾ, ಇದೆಲ್ಲ 250, 300 ಆ ತರ ಬರ್ತವೆ. ಒಂದು ಮತ್ತೆ ಇದರ ಈ ಅಂಗಡಿಯ ಸ್ಪೆಷಾಲಿಟಿ ಏನಂದ್ರೆ ಇದೇನೆ, ನೀವು ನೋಡ್ತಾ ಇರ್ತೀರಾ ಹೆವಿ ವರ್ಕ್ ಇರೋಂತ ಬಟ್ಟೆಗಳು ಈ ಅಂಗಡಿಯಲ್ಲಿ ಸಿಗುತ್ತೆ. ಇದರ ಎಕ್ಸಾಕ್ಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ, ಪಿನ್ಡ್ ಕಮೆಂಟ್ ಅಲ್ಲಿ ಕೊಡ್ತೀನಿ. ನೀವು ಬಂದು ಒಂದ್ಸತಿ ವಿಸಿಟ್ ಮಾಡಿ, ಮತ್ತೆ ಇದನ್ನೆಲ್ಲ ನೀವು ನೋಡಿ. ಇದೆಲ್ಲ ಕೂಡ ತುಂಬಾ ಚೆನ್ನಾಗಿರ್ತವೆ. ಇದರಲ್ಲೆಲ್ಲ ತುಂಬಾ ಜನ ಲೆಹಂಗಾ ಹೊಲಿಸ್ಬೋದು, ಟಾಪ್ ಹೊಲಿಸ್ಬೋದು. ಅಂದ್ರೆ ಹೆವಿ ವರ್ಕ್ ಇರೋದ್ರಿಂದ ನೋಡ್ಲಿಕ್ಕೆ ಯಾವ್ದಾದ್ರು ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಮಾಡುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ನೀವು ಫ್ರೀ ಸೈಜ್ ರೀ, ನೀವು ಬಂದು ತುಂಬಾ ಸಣ್ಣಗಿದ್ದೀರಾ ಅಥವಾ ತುಂಬಾ ದಪ್ಪ ಇದ್ದೀರಾ ಅನ್ನುವಾಗ ನಮ್ಮ ಹತ್ರ ಇಸ್ಕೊಂಡು ಹೋಗುವಾಗ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಇಲ್ಲಿ ಸೀರೆಗಳು ಸಹ ಇರ್ತವೆ. ನೀವು ಸೀರೆಗಳು ಸಹ ನೀವು ಇಲ್ಲೇ ಪರ್ಚೇಸ್ ಮಾಡ್ಬಿಡ್ಬೋದು. ಹೋಲ್ಸೇಲ್ ನನಗೆ ಕೂಡ ನಿಮಗೆ ಅವೈಲಬಲ್ ಇದೆ ಸೀರೆ. ಇದೆಲ್ಲ ಸಣ್ಣ ಸೀರೆಗಳಾಗಿರ್ತವೆ, 200, 200, 300, 150, 150 ಈ ಲೆವೆಲ್ಗೆಲ್ಲ ಇದೆ ಪ್ರೈಸ್. ಇದೆಲ್ಲ ನೀವು ನೋಡ್ತಾ ಇರ್ತೀರಾ. ಅಗೇನ್ ಸ್ಯಾಟಿನ್ ಬಟ್ಟೆಗಳು, ಈ ಬಟ್ಟೆಗಳಲ್ಲಿ ನೀವು ಗೌನ್ ಹೊಲಿಸಿದ್ರೆ ಇದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಮೇಲ್ಗಡೆಲ್ಲ ನೋಡ್ತಾ ಇರ್ತೀರಾ, ಇದೆಲ್ಲ ಬಂದು ಸೀರೆಗಳೇ ಆಗಿರ್ತವೆ. ಇದಕ್ಕೆ ಬಂದು ನೀವು ಮ್ಯಾಚಿಂಗ್ ಆಗಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬಾರ್ಡರ್ಸ್ ಎಲ್ಲಿ ಸಿಗುತ್ತೆ ಅಂತ ತೋರಿಸಿದ್ನಲ್ಲ, ನೀವು ಆ ರೋಡ್ನಲ್ಲೇ ಇದು ಸಹ ಬರುತ್ತೆ. ಈ ಅಂಗಡಿಯಲ್ಲಿ ನೀವು ಸೀರೆ ಇಸ್ಕೊಂಡು ಹೋಗಿ ಆ ಅಂಗಡಿಯಲ್ಲಿ ಬಾರ್ಡರ್ ಇಸ್ಕೊಬೋದು. ಅಥವಾ ಇನ್ನು ಸ್ವಲ್ಪ ಮುಂದೆ ಹೋದ್ರಿ ಅಂದ್ರೆ ತುಂಬಾ ಬಾರ್ಡರ್ ಶಾಪ್ಗಳೆಲ್ಲ ಇರ್ತವೆ. ಖಂಡಿತ ನಾನು ಇನ್ನೂ ಜಾಸ್ತಿ ವಿಷಯಗಳಿವೆ ರಾಮಚಂದ್ರಪುರಂನಲ್ಲಿ, ನಾನು ನಿಮ್ಗೆ ಇನ್ನೂ ಜಾಸ್ತಿ ವಿಷಯಗಳನ್ನ ತೋರಿಸ್ತೀನಿ.
ಮತ್ತೆ ಇನ್ನು ಯಾವ ಏನೇನೆಲ್ಲ ತೋರಿಸ್ಬೇಕು, ಏನು ಯಾವ ಶಾಪ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ನಲ್ಲಿ ಹೇಳಿ. ಆಬ್ವಿಯಸ್ಲಿ ಫ್ಯಾಮಿಲಿಯಾಗಿ ಬೆಳೀತಾ ಇರೋದ್ರಿಂದ ಇನ್ನೂ ಒಂದು ಸಂತೋಷ ಆಗ್ತಾ ಇದೆ. ಮತ್ತೆ ನೀವು ಕೆಳಗಡೆ ನೋಡ್ತಾ ಇರ್ತೀರಾ, ಇದೆಲ್ಲ ಬಂದು ಪೆಟಿಕೋಟ್ ಬಟ್ಟೆಗಳಾಗಿರ್ತವೆ. ಇನ್ನು ಸ್ವಲ್ಪ ನೋಡಿದ್ರೆ ಅದೆಲ್ಲ ಸ್ಯಾಟಿನ್ ಬಟ್ಟೆಗಳೇ. ನಮಗೆ ಬಂದು ಸ್ಯಾಟಿನ್ ಬಟ್ಟೆ ಇರೋದ್ರಿಂದ ನೀವು ಏನಾದರೂ ಇವಾಗ ನೀವು ನೋಡ್ತಾ ಇರ್ತೀರಲ್ಲ ಈ ಥರ ಬಟ್ಟೆಗಳು ಅಂದರೆ ನೆಟ್ಟೆಡ್ ಬಟ್ಟೆಗಳನ್ನ ನೀವು ಇಸ್ಕೊಂಡೋಗಿ ಅದರೊಳಗೆ ಸ್ಯಾಟಿನ್ ಬಟ್ಟೆನ ಲೈನಿಂಗ್ ಆಗಿಟ್ಟು ಹೊಲಿವಾಗ ಯಾವ ಬಟ್ಟೆ ಹಾಕಿದ್ರು ಸಹ ಅಷ್ಟು ಚೆನ್ನಾಗಿ ಕಾಣಿಸ್ತೀರ. ಇದರಲ್ಲಿ ನೀವು ಸ್ಯಾಟಿನ್ ಸಾರಿ ಈ ಲೈನಿಂಗ್ ಬಟ್ಟೆಗಳಲ್ಲಿ ನೀವು ಗೌನ್ ಹೊಲಿಸ್ಬೋದು ಅಥವಾ ಬಂದು ಅವರು ನಾನು ಹಾಯ್ ಹೇಳಕ್ಕೆ ಹೇಳ್ದೆ ಅದಕ್ಕೆ ಹೇಳ್ತಾರೆ ನೀವು ಇದನ್ನ ಗೌನ್ ಹೊಲಿಸ್ಬೋದು ಅಥವಾ ಬಂದು ಸೀರೆ ಆಗಿ ಉಟ್ಕೊಂಬೋದು. ಇದಕ್ಕೆ ಬಂದು ಸ್ಯಾಟಿನ್ ಬಟ್ಟೆದಲ್ಲಿ ಪೆಟಿಕೋಟ್ ಆದರೂ ಹೊಲ್ಕೊಳ್ಳಿ ಅಥವಾ ಬಂದು ಒಳಗಡೆ ಲೈನಿಂಗ್ ಆಗಾದ್ರೂ ಕೊಟ್ಕೊಳ್ಳಿ. ಈ ಬ್ಲೂ ಕಲರ್ ಎಲ್ಲ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ಹೊಲಿಸ್ತಾರ ಎಲ್ಲ ನಿಮ್ಗೆ ಐಡಿಯಾನೇ, ನಿಮಗೆ ಬಿಟ್ಟಿದ್ದೆ. ನೀವು ಏನಾದರೂ ಹೊಲಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಈ ಕಡೆ ನೀವು ನೋಡ್ತಾ ಇರ್ತೀರ ಇದೆಲ್ಲ ಬಂದು ಅದು ಸಣ್ಣ ಬಟ್ಟೆಗಳಾಗಿರ್ತವೆ. ಇದರಲ್ಲಿ ಬಂದು ನೀವು ಏನು ಹೇಳೋದು ಬ್ಲೌಸ್ ಹೊಲಿಸ್ಬೋದು ಅಥವಾ ಸಣ್ಣ ಸೀರೆಗಳ ಥರ ಕೂಡ ನೀವು ಯೂಸ್ ಮಾಡ್ಕೊಬೋದು. ಅದು ಮಾತ್ರ ಅಲ್ಲ ರೀ, ನೀವು ಇದನ್ನು ಈ ಬಟ್ಟೆಗಳನ್ನ ಬಂದು ತುಂಬ ಜನ ನೀವು ನಾನು ನೋಡಿದೆ ಸ್ಕ್ರೀನು ಕರ್ಟನ್ಸ್ ಎಲ್ಲ ಕೂಡ ಮಾಡಿರ್ತಾರೆ ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ಜನ ಹಾಗೆಲ್ಲ ಯೂಸ್ ಮಾಡಬೇಕಾದ್ರೆ ಅಂದರೆ ನಮಗೆ ಇನ್ನೂ ಜಾಸ್ತಿ ಐಡಿಯಾಸ್ ಬರ್ತವೆ ನೀವು ಅಂಗಡಿಗಳಲ್ಲಿ ಹೋಗ್ಬೇಕಾದ್ರೆ. ಒಂದು ಸ್ವಲ್ಪ ಜನ ನನ್ನ ಹತ್ರ ಕಮೆಂಟ್ ಮಾಡಿದ್ರಿ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಅಲ್ಲೆಲ್ಲ ಹೋದಾಗ ಅಂತ ಹೇಳಿದ್ರಿ. ಹೌದು, ಮೊದಲು ಅವರು ಸ್ವಲ್ಪ ಕಾಸ್ಟ್ಲಿನೇ ಹೇಳೋದು, ಏಕೆಂದರೆ ಇದು ಹೋಲ್ಸೇಲ್ ಅನ್ನೋದ್ರಿಂದ ಫಸ್ಟ್ ನಾವು ರೀಟೇಲರ ಹೋಗಿ ಕೇಳಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ. ಆಮೇಲೆ ಎಲ್ಲ ಈಸ್ಕೊಂಡು ನಾವು ಸ್ವಲ್ಪ ಬಾರ್ಗೇನ್ ಅಥವಾ ಬಂದು ಹೇಗೆ ಇದು ಹಾಗೆ ಅಂತ ಕೇಳಬೇಕಾದ್ರೆ ಸರಿ ನಾರ್ಮಲಾಗಿ ಬಾರ್ಗೇನು ಅಥವಾ ಬೇರೆ ಏನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ. ನಾನು ತೋರಿಸುವಂಥ ವೀಡಿಯೋ ಅಂಗಡಿಗಳಲ್ಲಿ ನೀವು ಖಂಡಿತ ಹೋಗಿ ವಿಸಿಟ್ ಮಾಡಿ, ತುಂಬ ಎಲ್ಲ ಕಾಸ್ಟ್ಲಿ ಏನಿರೋದಿಲ್ಲ. ಮತ್ತು ಇದನ್ನು ನೋಡಿ, ಇದೆಲ್ಲ ಕೂಡ ಹೆವಿ ವರ್ಕ್ ಇರುವಂಥ ಬಟ್ಟೆಗಳಾಗಿರ್ತವೆ. ಇದರಲ್ಲೂ ಸಹ ನೀವು ಲೆಹೆಂಗಾಗಳು ಉತ್ತಮ ಕಾಣಿಸ್ತೀರ ನೀವು ಅದರಲ್ಲೆಲ್ಲ ಹೊಲಿಸ್ಕೊಂಡ್ರೆ. ಅಂದರೆ ಅಂದರೆ ನೀವು ಸ್ವಲ್ಪ ಜನ ಮನೇಲಿ ಲೇಡೀಸ್ ಇರ್ತೀರಲ್ಲ, ನೀವೇನಾಗುತ್ತೆ ಅಂದರೆ ಎಕ್ಸ್ಟ್ರಾ ಲಾರ್ಜು ಅಥವಾ ಲಾರ್ಜು ಅದರ ಬೇಕಂದಾಗ ನಮಗೆ ಬಂದು ಅವೈಲಬಲ್ ಇರೋದಿಲ್ಲ ಅಲ್ವರಾ. ಅದೇನಾಗ್ಬಿಡುತ್ತೆ ಅಂದರೆ ನಮ್ಮ ಸೈಜ್ ಅವೈಲಬಲ್ ಇರೋದಿಲ್ಲ, ಇಲ್ಲ ಒಂದು ಸ್ವಲ್ಪ ದಿನ ದಪ್ಪ ಆಗಿಬಿಟ್ಟಾಗ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಬಟ್ಟೆಗಳು. ನೀವು ಈ ಥರ ನಾವು ಕಸ್ಟಮೈಸ್ ಮಾಡಿ ಹೊಲಿಬೇಕಾದ್ರೆ ಅದೇನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚಸ್ ಹಾಕಿರೋದ್ರಿಂದ ಯಾವಾಗ ಬೇಕಾದರೂ ಸ್ಟಿಚ್ ಬಿಚ್ಕೊಬೋದು, ಇಲ್ಲ ಎಕ್ಸ್ಟ್ರಾ ಸ್ಟಿಚ್ ಹೊಲಿಸ್ಕೊಬೋದು ಅಲ್ಲವರ. ಸೊ ಅದು ಒಂದು ಪ್ಲಸ್, ನಾವು ಹೊಲಿಬೇಕಾದ್ರೆ ನಮ್ಮ ಸೈಜಿಗೆ ತಕ್ಕಂತೆ ಬರುತ್ತೆ, ನಮ್ಮ ಶೇಪಿಗೆ ತಕ್ಕಂತೆ ನಾವು ಹೊಲಿಸ್ಕೊಬೋದು. ಮತ್ತು ಇದೆಲ್ಲ ನೀವು ನೋಡ್ತಾ ಇರ್ತೀರ, ಇದೆಲ್ಲ ಬಂದು ಕಲಂಕರಿ ಬಟ್ಟೆಗಳಾಗಿರ್ತವೆ, ಅದನ್ನು ಸಹ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ನೀವು ನೋಡ್ತಾ ಇರ್ತೀರ, ಇದು ಬಂದು ಎಂಥದ್ದು ವೆಲ್ವೆಟ್ ಬಟ್ಟೆಗಳಾಗಿದೆ. ನಾನು ಅದನ್ನು ನಮ್ಮ ಏನು ಹೇಳೋದು ನನ್ನ ನಂಬಿ ನೀವು ಈ ಅಂಗಡಿಗೆ ಹೋದಾಗ ನಿಮಗೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳಿ ನನ್ನ ಕಲರ್ ಏನಾದರೂ ಹೋಗುತ್ತಾ, ಶೈನಿಂಗ್ ಎಲ್ಲ ಉಜ್ಜಿ ಉಜ್ಜಿ ನೋಡ್ತೀನಿ ನಾನು. ಸರಿ, ಇದನ್ನೆಲ್ಲ ನೀವು ನೋಡ್ತಾ ಇರ್ತೀರಾ, ಇದೆಲ್ಲ ಬಂದು ಪರ್ ಮೀಟರ್ ಬಂದು 400 ರೂಪಾಯಿನೋ ಬರುತ್ತೆ ಅನ್ಸುತ್ತೆ, ಯಾಕೆಂದರೆ ಇದು ಅಷ್ಟು ವರ್ತ್ ಇದೆ. ಇಲ್ಲ 400 ರೂಪಾಯಿ ಇರಲ್ಲ, ಇದು 300 ರೂಪಾಯಿ ಬರ್ಬೋದೇನೋ ನೋಡಿ. ಮತ್ತೆ ಮರ್ತುಬಿಟ್ಟೆ ನನಗೆ ರೇಟು, ನನಗೆ ಅಷ್ಟು ನೆನಪಿರೋದಿಲ್ಲ ರೀ. ಅವ್ರು ಹೇಳ್ತಾರೆ ನಾನು ಮರ್ತಿ ಹೋಗ್ಬಿಡ್ತೀನಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ತುಂಬ ಜನ ನನಗೆ ಕಮೆಂಟ್ನಲ್ಲಿ ಅದನ್ನೂ ಸಹ ನೀವು ತುಂಬ ಪ್ರೋತ್ಸಾಹ ಮಾಡಿದ್ರೆ ನನಗೆ ಕಮೆಂಟ್ ಮಾಡ್ತೀರಾ ರೇಟ್ ಹೇಳಿ ಹಂಗೆ ಅಂತೆಲ್ಲ ಹೇಳಬೇಕಾದ್ರೆ ನನಗೂ ಒಂದ್ಕಡೆ ಬೇಜಾರಾಗುತ್ತೆ, ಅಯ್ಯೋ ನಾವು ರೇಟ್ ಹೇಳಿಲ್ವಲ್ಲ ಮರ್ತೋಗ್ಬಿಟ್ನಿ ಹಾಗೆಲ್ಲ ಅಂದ್ಕೊತೀನಿ. ಒಂದು ಸ್ವಲ್ಪ ಸಮಯದಲ್ಲಿ ನಾನು ಬರೆದಿಕೊಂಡು ಬರ್ತೀನಿ, ಆದರೂ ಒಂದೆರಡು ಮೂರು ಬಟ್ಟೆಗಳನ್ನ ನಾನು ಮಿಸ್ ಮಾಡಿಬಿಟ್ಟೆ ನೋಡಿ. ಇನ್ನೂ ಹೀಗೆ ಪ್ರೋತ್ಸಾಹ ನೀಡಿ, ನಾನು ಮತ್ತೆ ಮತ್ತೆ ಈ ಬಟ್ಟೆಗಳನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಏಕೆಂದರೆ ಇದು ಡಬಲ್ ಕಲರ್ ಆಗಿರುತ್ತೆ. ಹೀಗೆ ಮೇಲ್ಗಡೆ ತಳ್ಳಿದ್ರೆ ಬ್ಲ್ಯಾಕ್ ಬರುತ್ತೆ, ಕೆಳಗಡೆ ತಳ್ಳಿದ್ರೆ ಗೋಲ್ಡನ್ ಕಲರ್ ಬೀಳುತ್ತೆ. ಚೆನ್ನಾಗಿತ್ತು ಅದು. ನೀವು ನೋಡ್ತಾ ಇರ್ತೀರಾ, ಇದೇ ಈ ಶಾಪ್ ಫುಲ್ ವ್ಯೂ. ಸೂಪರ್ ಆಗಿತ್ತು ಬಟ್ಟೆಗಳೆಲ್ಲ, ನನಗೆ ತುಂಬ ಇಷ್ಟ ಆಯಿತು ಈ ಅಂಗಡಿ. ಇದೆಲ್ಲ ಕೂಡ ಒಂದೊಂದು ಒಂದೊಂದು ಪ್ರೈಸ್ನಲ್ಲಿ ಬರುತ್ತೆ, ನಮ್ಮ ಇದರಲ್ಲಿ ಏನು ಬೇಕಂದ್ರೆ ಹೋಲಿಸ್ಬೋದು. ಚೆನ್ನಾಗಿ ಹೋಲಿಸಿದ್ರೆ ಆಯ್ತು, ಚೆನ್ನಾಗಿ ಕಾಣುತ್ತೆ ಇದನ್ನು ಸಹ. ಸರಿ, ಒಳ್ಳೆ ಪ್ರೈಸ್ನಲ್ಲೇ ನಮಗೆ ಸಿಕ್ಬಿಡುತ್ತೆ. ನೀವು ರಾಮಚಂದ್ರಪುರ ಬಂದಿದ ತಕ್ಷಣ ಒಂದು 4-5 ಅಂಗಡಿ ನೋಡ್ಬಿಟ್ಟು ಹಾಗೆ ಹೋಗ್ಬಿಡೋದಲ್ಲ, ಸ್ವಲ್ಪ ಒಳಗಡೆ ಬಂದು ಒಂದು ವಿಚಾರಿಸ್ಬೇಕು ಈ ಅಂಗಡಿಗಳೇ ಪರ್ಟಿಕ್ಯುಲರ್ ಆಗಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿರುವಂಥ ಬಟ್ಟೆಗಳು ಏನಿರ್ತವೆ, ಕ್ವಾಲಿಟಿ ಬಂದು ಎಲ್ಲಾನು ಸೂಪರ್ ಅಂತ ಹೇಳ್ಬಿಡಲ್ಲ, ಒಂದು ಸ್ವಲ್ಪ ಕ್ವಾಲಿಟಿಗಳು ಚೆನ್ನಾಗಿಲ್ಲದೇನು ಕೂಡ ಇರ್ತವೆ ಈ ಅಂಗಡಿ ಅಂತಲ್ಲ, ನಾರ್ಮಲ್ ಆಗಿ ರಾಮಚಂದ್ರಪುರಂನಲ್ಲಿ ಹಾಗೆ ಇರ್ತವೆ. ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಬಂದು ಸೂಪರ್ ಆಗಿರುತ್ತೆ. ನಾವು ಹುಡುಕ್ಬೇಕು ಫಸ್ಟ್ ಆಫ್ ಆಲ್, ಇಲ್ಲಿ ಹುಡುಕಿದ್ರೆ ಅಂದರೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ.
ಸೊ ಅಷ್ಟೇ, ಈ ವಿಡಿಯೋ ಮುಗಿಸುವಂತ ಸಮಯ ಬಂತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹತ್ರ ಏನಾದರೂ ಹೇಳಬೇಕು ನೆಕ್ಸ್ಟ್ ಯಾವ ವಿಡಿಯೋ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಅದನ್ನು ಸಹ ಕಮೆಂಟ್ ನಲ್ಲಿ ಹೇಳಿ. ಎಲ್ಲದಕ್ಕಿಂತ ಮೇಲಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.